ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಏನ್ ಡಿಸ್ಕಸ್ ಮಾಡ್ತಿದೀವಪ್ಪ ಅಂದ್ರೆ ತಮ್ಮೆಲ್ಲರಿಗೂ ಗೊತ್ತು ಬಹು ದಿನಗಳಿಂದ ನಿಮಗೊಂದು ಬೇಡಿಕೆ ಇತ್ತು ಅಂದ್ರೆ ಯಾವಾಗ ಪಿಸಿ ನೋಟಿಫಿಕೇಶನ್ ಆಗುತ್ತೆ ಅಂತ ಸೊ ನೋಡ್ರಿ ಇವತ್ತೇನಪ್ಪ ಅಂದ್ರೆ ಕರ್ನಾಟಕ ರಾಜ್ಯಪತ್ರದಿಂದ ಅಧಿಕೃತವಾಗಿ ಪ್ರಕಟಿಸಿದ್ದಾರೆ ಸೊ ಪಿಸಿ ನೋಟಿಫಿಕೇಶನ್ ಏನಿದೆ ಅದನ್ನ ಬಿಡ್ತೀನಿ ಬಿಡ್ತೀನಿ ಅಂತ ಹೇಳ್ತಿದ್ರು ಈಗ ಏನ್ ಮಾಡಿದ್ರ ಅಂದ್ರೆ ಅಧಿಕೃತವಾಗಿ ಅದನ್ನ ಪ್ರಕಟಿಸಿದ್ದಾರೆ ಸೊ ನೋಡ್ರಿ ಇಲ್ಲಿ ಏನ್ ಹೇಳ್ತಿದ್ರ ಅಂದ್ರೆ ಪೊಲೀಸ್ ಇಲಾಖೆ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಸಿಎ ಆರ್ ಡಿಎಆರ್ ಹುದ್ದೆಗಳ ನೇಮಕಾತಿ ಕುರಿತು ಅಧಿಸೂಚನೆ ಸಂಖ್ಯೆ ಝೀರೋ ಏಳು ಬಾರ್ ನೇಮಕಾತಿ ಐಫನ್ ಫೋರ್ ಬಾರ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಇಲ್ಲಿರೋದೇನಪ್ಪ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಖಾಲಿ ಇರುವ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಸಾಮಾನ್ಯ ಪುರುಷ ಮತ್ತು ಪುರುಷ ತೃತೀಯ ಲಿಂಗ ಸಿಎಆರ್ ಡಿಆರ್ ಮೂರು ಸಾವಿರದ ಅರವತ್ನಾಲ್ಕು ಹುದ್ದೆಗಳ ನೇರ ನೇಮಕಾತಿ ಕುರಿತು ಸೊ ನೋಡ್ರಿ ಹುದ್ದೆಗಳಿರೋದೇನಪ್ಪ ಅಂದರೆ ಆರ್ ಬಾರ್ ಡಿಎಆರ್ ಹುದ್ದೆಗಳ ನೇಮಕಾತಿ ಇಲ್ಲಿರುವಂತಹ ಒಟ್ಟು ಹುದ್ದೆಗಳು ಎಷ್ಟಪ್ಪ ಅಂದ್ರೆ ಮೂರು ಸಾವಿರದ ಹುದ್ದೆಗಳಿದೆ ಸೊ ನೋಡ್ರಿ ಇಲ್ಲಿ ಹೇಳ್ತಿದ್ದಾರೆ ಅಂದ್ರೆ ಅರ್ಜಿಗಳನ್ನು ಇಲಾಖೆಯ ಅಧಿಕೃತ ವೆಬ್ಸೈಟ್ ಎಚ್ ಟಿ ಟಿ ಪಿ ಎಸ್ ಕೋಲನ್ ಕೆ ಎಸ್ ಪಿ ಡಾಟ್ ಕರ್ನಾಟಕ ಡಾಟ್ ಡಾಟ್ ಇನ್ ಜಿಒನ್ ಆರ್ ಎಚ್ ಟಿ ಟಿ ಪಿ ಎಸ್ ಕೋಲನ್ ಕೆ ಎಸ್ ಪಿ ಹೈಫನ್ ರಿಕ್ರೂಟ್ಮೆಂಟ್ ಡಾಟ್ ಇನ್ ಹೈಫನ್ ನಲ್ಲಿ ಆನ್ಲೈನ್ ಮೂಲಕ ಮಾತ್ರ ಸಲ್ಲಿಸತಕ್ಕದ್ದು ಅರ್ಜಿಗಳನ್ನು ಖುದ್ದಾಗಿ ಅಥವಾ ಅಂಚೆಯ ಮೂಲಕ ಪ್ರತ್ಯೇಕವಾಗಿ ಸಲ್ಲಿಸಲು ಅವಕಾಶ ಇರೋದಿಲ್ಲ ಸೊ ನೋಡ್ರಿ ಮೂರ್ ಸಾವಿರದ ಅರವತ್ನಾಲ್ಕು ಹುದ್ದೆಗಳಿಗೆ ಏನಪ್ಪ ಅಂದ್ರೆ ಅರ್ಜಿಗಳನ್ನು ನೀವೇನ್ ಮಾಡಬೇಕಂದ್ರೆ ಈ ಇಲಾಖೆಯ ಅಧಿಕೃತ ವೆಬ್ಸೈಟ್ ಆದಂತ ಎಚ್ ಟಿ ಟಿ ಪಿ ಎಸ್ ಕೋಲನ್ ಸ್ಲಾಶ್ ಎಸ್ ಪಿ ಡಾಟ್ ಕರ್ನಾಟಕ ಡಾಟ್ ಡಾಟ್ ಇನ್ ಇದ್ರ ಮೂಲಕ ಆದರೂ ಅರ್ಜಿಗಳನ್ನು ಸಲ್ಲಿಸಬಹುದು ಅಥವಾ ಎಚ್ ಟಿ ಟಿ ಪಿ ಎಸ್ ಕೋಲನ್ ಕೆ ಎಸ್ ಪಿ ಹೈಫಂಡ್ ರಿಕ್ರೂಟ್ಮೆಂಟ್ ಡಾಟ್ ಇನ್ ಇದ್ರ ಮೂಲಕ ಆದ್ರೂ ನೀವೇನಪ್ಪ ಅಂದ್ರೆ ಅರ್ಜಿಗಳನ್ನು ಸಲ್ಲಿಸಬೇಕು ಖುದ್ದಾಗಿ ಅಥವಾ ಅಂಚೆ ಮೂಲಕ ಅರ್ಜಿಗಳನ್ನು ಸಲ್ಲಿಸಲು ನಿಮಗೆ ಅವಕಾಶ ಇರುವುದಿಲ್ಲ ಸೊ ನೋಡ್ರಿ ಅರ್ಜಿ ಶುಲ್ಕ ಶುಲ್ಕ ಏನಿದೆ ಅಂದ್ರೆ ಸಾಮಾನ್ಯ ಅರ್ಹತೆ ಅಂದ್ರೆ ಪ್ರವರ್ಗ ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿಗೆ ಸೇರಿದ ಅಭ್ಯರ್ಥಿಗಳಿಗೆ ನಾಲ್ಕುನೂರು ರೂಪಾಯಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ಎರಡು ನೂರು ರೂಪಾಯಿ ಅರ್ಜಿ ಶುಲ್ಕ ಇದೆ ಸೊ ನೋಡ್ರಿ ಏನ್ ಹೇಳ್ತಿದಾರೆ ಅಂದ್ರೆ ನಿಗದಿತ ಅರ್ಜಿ ಶುಲ್ಕವನ್ನು ಆನ್ಲೈನ್ ಮುಖಾಂತರ ಪಾವತಿಸಬಹುದು ಹಾಗೂ ಚಾನಲ್ ಡೌನ್ಲೋಡ್ ಮಾಡಿಕೊಂಡು ಕೆನರಾ ಬ್ಯಾಂಕ್ ಮತ್ತು ಸ್ಥಳೀಯ ಅಂಚೆ ಕಚೇರಿಗಳಲ್ಲಿ ಪಾವತಿಸಬಹುದು ಆನ್ಲೈನ್ ಅಥವಾ ಬ್ಯಾಂಕ್ ಅಥವಾ ಅಂಚೆ ಕಚೇರಿಯಲ್ಲಿ ಅರ್ಜಿ ಶುಲ್ಕದೊಂದಿಗೆ ಸೇವಾ ಶುಲ್ಕವನ್ನು ಅಭ್ಯರ್ಥಿಗಳೇ ಪಾವತಿಸಬೇಕು ಸೊ ನೋಡ್ರಿ ನೀವು ನಿಗದಿತ ಅರ್ಜಿ ಶುಲ್ಕ ಏನಿದೆಯಲ್ಲ ಇದಂದ್ರೆ ಆನ್ಲೈನ್ ಮೂಲಕ ಆದರೂ ಪಾವತಿಸಬಹುದು ಅಥವಾ ಚಾನಲ್ ಡೌನ್ಲೋಡ್ ಮಾಡ್ಕೊಂಡು ಏನ್ ಮಾಡಬೇಕಂದ್ರೆ ಪ್ರತಿ ಟೈಮ್ ನೋಡ್ರಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇರ್ತಿತ್ತು ಈ ಟೈಮ್ ಏನ್ ಮಾಡಿದ್ರೆ ಕೆನರಾ ಬ್ಯಾಂಕ್ ಅಥವಾ ಸ್ಥಳೀಯ ಅಂಚೆ ಕಚೇರಿಗಳಲ್ಲಿ ಪಾವತಿಸಬೇಕು ಜೊತೆಗೆ ನೋಡ್ರಿ ಏನಾದರೂ ಎಕ್ಸ್ಟ್ರಾ ಅಡಿಷನಲ್ ಚಾರ್ಜ್ ಇದ್ರೆ ಅದನ್ನ ನೀವೇ ಬರೆಸಬೇಕಂತ ಅವರು ಹೇಳ್ತಿದ್ದಾರೆ ಸೊ ಹಾಗಾದ್ರೆ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಯಾವಾಗಪ್ಪ ಅಂದ್ರೆ ಹತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೆರಡು ಬೆಳಗ್ಗೆ ಹತ್ತು ಗಂಟೆಯಿಂದ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇರೋದು ಯಾವಾಗ ಅಂದ್ರೆ ಮೂವತ್ತೊಂದು ಹತ್ತು ಎರಡ್ ಸಾವಿರದ ಇಪ್ಪತ್ತೆರಡು ಸಂಜೆ ಆರು ಗಂಟೆವರೆಗೆ ಆನ್ಲೈನ್ ಅಥವಾ ಅಧಿಕೃತ ಶಾಖೆಗಳ ಅಥವಾ ಸ್ಥಳೀಯ ಅಂಚೆ ಕಚೇರಿಗಳ ಕಚೇರಿ ವೇಳೆಯಲ್ಲಿ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ಇರೋದು ಯಾವಾಗಪ್ಪ ಅಂದ್ರೆ ಮೂರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೆರಡು ಅಂದ್ರೆ ಅರ್ಜಿ ನಿಮಗೆ ಹತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಸ್ಟಾರ್ಟ್ ಆಗಿ ಮೂವತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಮುಗಿದ್ರೆ ನಿಮಗೆ ಅರ್ಜಿ ಸಲ್ಲಿಸಲು ಆನ್ಲೈನ್ ಮುಖಾಂತರ ಆಗಿರಲಿ ಅಥವಾ ಬ್ಯಾಂಕ್ ಅಥವಾ ಅಂಚೆ ಕಚೇರಿ ಮೂಲಕ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನೋಡ್ರಿ ಮೂರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೆರಡು ಅಂತ ಅವರು ಹೇಳುತ್ತಿದ್ದಾರೆ ಹಾಗಾದ್ರೆ ಯಾವ್ಯಾವ ವೃಂದದಿಂದ ಎಷ್ಟೆಷ್ಟು ಹುದ್ದೆಗಳಿದೆ ಅಂದ್ರೆ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಸಾಮಾನ್ಯ ಪುರುಷ ಸಿಆರ್ಡಿಆರ್ ಇಲ್ಲಿ ನಿಮ್ಗೆ ಎಷ್ಟು ಹುದ್ದೆಗಳಿದೆಯಾಪಂದ್ರೆ ಎರಡು ಸಾವಿರದ ಒಂಬೈನೂರ ತೊಂಬತ್ತಾರು ಹುದ್ದೆಗಳಿದ್ರೆ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಪುರುಷ ತೃತೀಯ ಲಿಂಗ ಸಿಆರ್ಡಿಆರ್ ಅಲ್ಲಿ ನಿಮ್ಗೆ ಏನಪ್ಪ ಅಂದ್ರೆ ಅರವತ್ತೆಂಟು ಹುದ್ದೆಗಳಿವೆ ಒಟ್ಟು ಎಷ್ಟಪ್ಪ ಅಂದ್ರೆ ಮೂರ್ ಸಾವಿರದ ಅರವತ್ನಾಲ್ಕು ಹುದ್ದೆಗಳಿವೆ ಹಾಗಾದ್ರೆ ವಯೋಮಿತಿ ಎಷ್ಟಿದೆ ನೋಡ್ರಿ ಸಾಮಾನ್ಯ ಅಭ್ಯರ್ಥಿಗಳಿಗೆ ಅರ್ಜಿ ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅಂದರೆ ಮೂವತ್ತೊಂದು ಹತ್ತು ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಪುರುಷ ಮತ್ತು ತೃತೀಯ ಲಿಂಗದ ಅಭ್ಯರ್ಥಿಗೆ ಕನಿಷ್ಠ ಹದಿನೆಂಟು ವರ್ಷ ವಯಸ್ಸಾಗಿರಬೇಕು ಹಾಗೆ ಈ ಕೆಳಕಂಡ ವಯಸ್ಸು ಮೀರಿರಬಾರದು ಸೊ ನೋಡ್ರಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆದಂತಹ ಮೂವತ್ತೊಂದು ಹತ್ತು ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಏನಪ್ಪ ಅಂದ್ರೆ ನಿಮಗೆ ಕನಿಷ್ಠ ಹದಿನೆಂಟು ವಯಸ್ಸಾಗಿರಬೇಕು ಕನಿಷ್ಠ ಈ ವಯೋಮಿತಿಯನ್ನು ಮೀರಿರಬಾರದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಇತರ ಹಿಂದುಳಿದ ವರ್ಗಕ್ಕೆ ನೀವು ಸೇರಿದ್ರೆ ಇಪ್ಪತ್ತೇಳು ವರ್ಷಗಳು ಮೀರಿರಬಾರದು ಅಥವಾ ನೀವು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಾಗಿದ್ರೆ ಇಪ್ಪತ್ತೈದು ವರ್ಷ ಮೀರಿರಬಾರದು ಜೊತೆಗೆ ನೋಡ್ರಿ ಕರ್ನಾಟಕ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಅಭ್ಯರ್ಥಿಗಳಿಗೆ ಏನಪ್ಪ ಅಂದ್ರೆ ಮೂವತ್ತು ವರ್ಷಗಳು ಮೀರಿರಬಾರದು ಹಾಗಾದ್ರೆ ಬುಡಕಟ್ಟು ಅಭ್ಯರ್ಥಿಗಳಂದ್ರೆ ಯಾರಪ್ಪ ಅಂದ್ರೆ ಬುಡಕಟ್ಟು ಜನಾಂಗ ಎಂದರೆ ಉತ್ತರ ಕನ್ನಡ ಕಾರವಾರ್ ದಕ್ಷಿಣ ಕನ್ನಡ ಮಂಗಳೂರು ಉಡುಪಿ ಚಿಕ್ಕಮಗಳೂರು ಶಿವಮೊಗ್ಗ ಕೊಡಗು ಚಾಮರಾಜನಗರ ಮತ್ತು ಮೈಸೂರು ಅರಣ್ಯಗಳಲ್ಲಿ ಸಿದ್ದಗರು ಜೇನಕುರುಬ ಕಾಡು ಕುರುಬ ಸೋಲಿಗ ಕುಡಿಯ ಗೌಡ್ಲು ಹಲಸರು ಮಲೆಕುಡಿಯ ಮತ್ತು ಕೊರಗ ಬುಡುಕಟ್ಟು ಸಮುದಾಯಗಳಿಗೆ ಸೇರಿದ ಅಭ್ಯರ್ಥಿಗಳು ಅಂತ ಅವರು ಜೊತೆಗೆ ನೋಡ್ರಿ ಮಾಜಿ ಸೈನಿಕ ಅಭ್ಯರ್ಥಿಗಳಂದ್ರೆ ಯಾರಪ್ಪ ಅಂದ್ರೆ ಮಾಜಿ ಸೈನಿಕ ಅಭ್ಯರ್ಥಿಯು ಸೈನ್ಯ ವಿಯೋಜನೆ ಸೇವೆ ಎಂದು ತೆಗೆದುಹಾಕಿದ ಅಥವಾ ಸೇನಾ ನಿವೃತ್ತಿ ಹೊಂದಿದ ಕಾರಣ ದಿಂದ ಬಿಡುಗಡೆಯಾದ ಮಾಜಿ ಯೋಧರಾಗಿದ್ದಲ್ಲಿ ಅವರು ಸೇವೆ ಸಲ್ಲಿಸಿದ ಅವಧಿಯ ಜೊತೆಗೆ ಹೆಚ್ಚುವರಿ ಮೂರು ವರ್ಷಗಳ ಕಾಲ ರಿಯಾಯಿತಿಯನ್ನು ನೀಡಲಾಗುವುದು ಎಂದು ಹೇಳ್ತಿದ್ದಾರೆ ಮಾಜಿ ಯೋಧ ಎಂಬ ಶಬ್ದವು ಚಾಲ್ತಿಯಲ್ಲಿರುವ ಸಂಬಂಧಿಸಿದ ನಿಯಮಾವಳಿಗಳ ಪರಿಭಾಷೆಯ ಅರ್ಥ ಹೊಂದಿದೆ ಅಂತ ಅವರು ಹೇಳ್ತಿದ್ದಾರೆ ಸೊ ನೋಡ್ರಿ ಎಕ್ಸ್ ಸರ್ವಿಸ್ ಮೆನ್ಗೂ ಕೂಡ ಏನಪ್ಪ ಅಂದ್ರೆ ಹೆಚ್ಚುವರಿ ಮೂರು ವರ್ಷಗಳ ರಿಯಾಯಿತಿಯನ್ನು ನೀಡುತ್ತಾರೆ ಹಾಗಾದ್ರೆ ವಿದ್ಯಾರ್ಥಿ ಏನಿದೆ ಅಂದರೆ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಯ ಆಯ್ಕೆಯ ಸಲುವಾಗಿ ಖಂಡಿಕೆ ಒಂದರಲ್ಲಿ ನಮೂದಿಸಲಾದ ವೃಂದ ಮತ್ತು ನೇಮಕಾತಿ ತಿದ್ದುಪಡಿ ನಿಯಮ ಎರಡ್ ಸಾವಿರದ ಹತ್ತೊಂಬತ್ತರ ಪ್ರಕಾರ ಅಭ್ಯರ್ಥಿಗಳು ಎಸ್ಎಸ್ಎಲ್ಸಿ ಅಥವಾ ಹತ್ತನೇ ತರಗತಿ ಅಥವಾ ತತ್ಸಮಾನ ವಿದ್ಯಾರ್ಥಿಯನ್ನು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕ ಮೂವತ್ತೊಂದು ಹತ್ತು ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಹೊಂದಿರಬೇಕು ಮಾಜಿ ಸೈನಿಕ ಅಭ್ಯರ್ಥಿಗಳು ವಿದ್ಯಾರ್ಥಿಯ ಪ್ರಮಾಣ ಪತ್ರವನ್ನು ದಿನಾಂಕ ಮೂವತ್ತೊಂದು ಹತ್ತು ಎರಡ್ ಸಾವಿರದ ಇಪ್ಪತ್ತೆರಡರೊಳಗೆ ಹೊಂದಿದ್ದರೆ ಅಂಥ ಅಭ್ಯರ್ಥಿಗಳ ಅಭ್ಯರ್ಥಿತನವನ್ನು ಮಾತ್ರ ಪರಿಗಣಿಸಲಾಗುವುದು ಸೊ ನೋಡ್ರಿ ಇಲ್ಲಿ ನಿಮಗೆ ಕನಿಷ್ಠ ವಿದ್ಯಾರ್ಥಿ ಅಂದ್ರೆ ನೀವು ಜಸ್ಟ್ ಟೆಂತ್ ಪಾಸ್ ಆಗಿದ್ರೆ ಸಾಕು ಎಸ್ ಎಸ್ ಎಲ್ ಸಿ ಪಾಸ್ ಆಗಿದ್ರೆ ಸಾಕು ನೀವು ಈ ಹುದ್ದೆಗೆ ಎಲಿಜಿಬಲ್ ಆಗ್ತೀರಾ ನೋಡ್ರಿ ಕೇವಲ ಎಸ್ ಎಸ್ ಎಲ್ ಸಿ ಪಾಸ್ ಆದವರು ಮಾತ್ರ ಏನಪ್ಪ ಅಂದ್ರೆ ಈ ಹುದ್ದೆಗೆ ಎಲಿಜಿಬಲ್ ಆಗ್ತೀರಾ ಜಸ್ಟ್ ನೀವು ಎಸ್ ಎಲ್ ಸಿ ಪಾಸ್ ಆದ್ರೆ ಸಾಕು ಈ ಹುದ್ದೆಗೆ ಎಲಿಜಿಬಲ್ ಆಗ್ತೀರಾ ಆಮೇಲೆ ತರಬೇತಿ ನೋಡ್ರಿ ನೇಮಕಾತ ಹೊಂದಿದ ಅಭ್ಯರ್ಥಿಗಳು ಡಿಜಿ ಮತ್ತು ಐಜಿಪಿ ಅವರ ಕಾಲಕಾಲಕ್ಕೆ ನಿರ್ದಿಷ್ಟಪಡಿಸಿದ ಪೊಲೀಸ್ ತರಬೇತಿ ಶಾಲೆಗಳಲ್ಲಿ ಮೂಲ ತರಬೇತಿಯನ್ನು ಪಡೆಯಬೇಕು ತರಬೇತಿ ನಿಗದಿಪಡಿಸಿದ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಬೇಕು ಅನಿರ್ತುರಿನಾದ ಅಭ್ಯರ್ಥಿಗಳು ಸೇವೆಯಿಂದ ವಜಾಗೊಳಿಸುವುದು ಸೊ ನೋಡ್ರಿ ಯಾರೆಲ್ಲ ನಾನ್ ಕ್ವಾಲಿಫೈ ಆಗ್ತಿರ ಅಥವಾ ಅನಿವೀರ್ಣ ಆಗ್ತಿರಲ್ಲ ಏನು ಮಾಡ್ತಾರೆ ಅಂದ್ರೆ ವಜಾಗೊಳಿಸ್ತಾರೆ ಹಾಗಾದ್ರೆ ಕಾಯಂಪೂರ್ವ ಅವಧಿ ನೋಡ್ರಿ ನೇರ ನೇಮಕಾತಿ ಮೂಲಕ ಆಯ್ಕೆಗೊಂಡ ಅಭ್ಯರ್ಥಿಗಳು ಎರಡು ವರ್ಷ ಆರು ತಿಂಗಳ ಕಾಯಂಪೂರ್ಣ ಅವಧಿಯಲ್ಲಿರುತ್ತಾರೆ ಹಾಗಾದ್ರೆ ವೇತನ ಶ್ರೇಣಿ ಎಷ್ಟಿದೆ ಅಪ್ಪ ಅಂದ್ರೆ ಇಪ್ಪತ್ಮೂರು ಸಾವಿರದ ರೂಪಾಯನ್ನ ಕೊಡ್ತಾರೆ ಪಿಂಚಣಿ ಸೌಲಭ್ಯ ಇದೆ ಅಂದ್ರೆ ಸರ್ಕಾರದ ಆದೇಶ ಸಂಖ್ಯೆ ಡಿ ಎಸ್ ಪಿ ಎಲ್ ಫೋರ್ ಪಿಇಟಿ ಎರಡ್ ಸಾವಿರದ ಐದು ದಿನಾಂಕ ಮೂವತ್ತೊಂದು ಮೂರು ಎರಡು ಸಾವಿರದಂತೆ ನೂತನ ಅಂಶದಾಯಿ ಪಿಂಚಣಿ ಸೌಲಭ್ಯ ಅನ್ವಯವಾಗುತ್ತದೆ ಅಂತ ಹೇಳ್ತಿದ್ದಾರೆ ಹಾಗಾದರೆ ಲಿಖಿತ ಪರೀಕ್ಷೆ ನೋಡಿರಿ ಪರೀಕ್ಷೆಯ ದಿನಾಂಕವನ್ನು ಮುಂದೆ ಪಡಿಸಲಾಗುವುದು ಹಾಗೂ ಪೊಲೀಸ್ ಇಲಾಖೆಯ ವೆಬ್ಸೈಟ್ ಎಚ್ ಎಸ್ ಕೋಲನ್ ಸ್ಲ್ಯಾಶ್ಲ್ಯಾಶ್ ಕರ್ನಾಟಕ ಡಾಟ್ ಜಿಒ ಡಾಟ್ ಇನ್ ಆರ್ ಕೆ ಎಸ್ ಪಿ ಹೈಫಂಡ್ ರಿಕ್ರೂಟ್ಮೆಂಟ್ ಡಾಟ್ ಇನ್ ಪ್ರಕಟಿಸಲಾಗುವುದು ಆದ್ದರಿಂದ ಅಭ್ಯರ್ಥಿಗಳು ಇಲಾಖೆಯ ವೆಬ್ಸೈಟ್ ಅನ್ನು ದಿನನಿತ್ಯ ನೋಡಲು ತಿಳಿಸಲಾಗಿದೆ ಅಭ್ಯರ್ಥಿಗಳಿಗೆ ಲಿಖಿತ ಪರೀಕ್ಷೆಯನ್ನು ಸಂಬಂಧಪಟ್ಟ ಘಟಕಗಳ ಕೇಂದ್ರಗಳಲ್ಲಿ ಮಾತ್ರ ನಡೆಸಲಾಗುವುದು ಆಯ್ಕೆ ಸಮಿತಿಯ ಯಾವುದೇ ಪರೀಕ್ಷಾ ಕೇಂದ್ರವನ್ನು ರದ್ದುಪಡಿಸುವ ಹಾಗೂ ಹೊಸದಾಗಿ ಸೇರಿಸುವ ಹಕ್ಕನ್ನು ಕಾಯ್ದಿರಿಸಿಕೊಂಡಿರುತ್ತದೆ ಸೊ ನೋಡ್ರಿ ಪರೀಕ್ಷೆ ದಿನಾಂಕವನ್ನು ಏನಪ್ಪ ಅಂದ್ರೆ ಮುಂದೆ ಹೇಳ್ತಾರಂತೆ ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕಂದ್ರೆ ಪೊಲೀಸ್ ಇಲಾಖೆಯ ಅಧಿಕೃತ ವೆಬ್ಸೈಟ್ ಆದ ಪಿ ಎಸ್ ಕೋಲನ್ ಸ್ಲಾಶ್ ಸ್ಲ್ಯಾಶ್ ಪಿ ಡಾಟ್ ಕರ್ನಾಟಕ ಡಾಟ್ ಡಾಟ್ ಇನ್ ಇದಕ್ಕಾದ್ರೂ ವಿಸಿಟ್ ಕೊಟ್ರಿ ಅಥವಾ ಟಿ ಪಿ ಎಸ್ ಕೋಲನ್ ಸ್ಲಾಶ್ಲಾಸ್ ಕೆ ಪಿ ಹೈಫಂಡ್ ರಿಕ್ರೂಟ್ಮೆಂಟ್ ಡಾಟ್ ಇನ್ ರೆಗ್ಯುಲರ್ ಆಗಿ ವೆಬ್ಸೈಟ್ ಅನ್ನ ಚೆಕ್ ಮಾಡ್ತೀರಿ ಅವಾಗ ನಿಮ್ಗೆ ಏನಪ್ಪ ಅಂದ್ರೆ ಈ ಎಕ್ಸಾಮಿನೇಷನ್ ಡೇಟ್ ಅಪ್ಡೇಟ್ ಮಾಡ್ತಾರೆ ನೆಕ್ಸ್ಟ್ ಏನ್ ಹೇಳ್ತಿದಾರೆ ನೋಡ್ರಿ ದೇಹ ದಾರ್ಢತೆ ಪರೀಕ್ಷೆ ಏನೇನಿರುತ್ತೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಪರೀಕ್ಷೆ ಅಂದ್ರೆ ಎಲ್ಲಾ ಸಾಮಾನ್ಯ ಮತ್ತು ತೃತೀಯ ಲಿಂಗ ಹಾಗೂ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಎಷ್ಟಿರುತ್ತಪ್ಪ ಅಂದ್ರೆ ಕನಿಷ್ಠ ಎತ್ತರ ಎಷ್ಟಿರ್ಬೇಕಪ್ಪ ಅಂದ್ರೆ ಸೆಂಟಿಮೀಟರ್ ಕನಿಷ್ಠ ಎದೆ ಸುತ್ತೆ ಎಷ್ಟಿರ್ಬೇಕಾ ಅಂದ್ರೆ ಎಂಬತ್ತಾರು ಸೆಂಟಿಮೀಟರ್ ಪೂರ್ತಿ ವಿಸ್ತರಿಸಿದಾಗ ಏನಪ್ಪ ಅಂದ್ರೆ ಕನಿಷ್ಠ ವಿಸ್ತರಣೆ ಐದು ಸೆಂಟಿಮೀಟರ್ ಆಗ್ಬೇಕಂತ ಹೇಳ್ತಿದ್ದಾರೆ ಅದೇ ತರನ ನೋಡ್ರಿ ಎಂಡ್ಯೂರೆನ್ ಟೆಸ್ಟ್ ಅಥವಾ ಸಹಿಷ್ಣುತೆ ಪರೀಕ್ಷೆನ ನೋಡೋದಾದ್ರೆ ಇಲ್ಲಿ ಎಲ್ಲಾ ಸಾಮಾನ್ಯ ಪುರುಷ ಮತ್ತು ಲಿಂಗ ಅಭ್ಯರ್ಥಿಗಳಿಗೆ ಏನಿದೆಯಪ್ಪ ಅಂದ್ರೆ ಹದಿನಾರು ನೂರು ಮೀಟರ್ ಓಟವನ್ನು ನೀವು ಏನಪ್ಪ ಅಂದ್ರೆ ಆರು ನಿಮಿಷ ಮೂವತ್ತು ಸೆಕೆಂಡಲ್ಲಿ ಓಡಬೇಕು ಎತ್ತರ ಜಿಗಿತ ಅಥವಾ ಉದ್ದ ಜಿಗಿತ ಎರಡರಲ್ಲಿ ಒಂದು ಎತ್ತರ ಜಿಗಿತ ಆದ್ರೆ ಒಂದು ಪಾಯಿಂಟ್ ಟೂ ಮೀಟರ್ ಕಿಂತ ಕಡಿಮೆ ಇಲ್ಲದಂತೆ ನೀವು ಜಿಗಿಬೇಕು ಉದ್ದ ಜಿಗಿತ ಆದ್ರೆ ಏನಪ್ಪ ಅಂದ್ರೆ ಮೂರು ಪಾಯಿಂಟ್ ಎಂಟು ಮೀಟರ್ ಕಿಂತ ಕಡಿಮೆ ಇಲ್ಲದಂತೆ ಜಿಗಿಯಬೇಕು ಎರಡಕ್ಕೂ ಕೂಡ ಏನಪ್ಪ ಅಂದ್ರೆ ಮೂರು ಅವಕಾಶಗಳನ್ನು ಕೊಡ್ತಾರೆ ಜೊತೆಗೆ ನೋಡ್ರಿ ಗುಂಡು ಈ ಕ್ಷೇತ್ರದಲ್ಲಿ ಏನಪ್ಪ ಅಂದ್ರೆ ಏಳು ಪಾಯಿಂಟ್ ಎರಡು ಆರು ಕೆಜಿ ಇರುವಂತ ಗುಂಡನ ನೀವೇನಪ್ಪ ಅಂದ್ರೆ ಐದು ಪಾಯಿಂಟ್ ಆರು ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ಮೂರು ಅವಕಾಶಗಳಲ್ಲಿ ಎಸೆಯಬೇಕಂತ ಹೇಳ್ತಿದ್ದಾರೆ ಇದೇನಪ್ಪ ಅಂದ್ರೆ ಎಲ್ಲ ಸಾಮಾನ್ಯ ಪುರುಷ ಮತ್ತೆ ಪುರುಷ ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ ಅದೇ ನೀವೇನಾದ್ರೂ ಮಾಜಿ ಸೈನಿಕ ಅಭ್ಯರ್ಥಿಗಳಾಗಿದ್ರೆ ನಾಲ್ಕನೂರು ನಾಲ್ಕನೂರು ಮೀಟರ್ ಓಟವನ್ನು ಏನಪ್ಪ ಅಂದ್ರೆ ಎರಡು ನಿಮಿಷ ಮೀರದಂತೆ ಓಡಬೇಕು ಜೊತೆಗೆ ಎತ್ತರ ಅಥವಾ ಉದ್ದ ಜಿಗಿತವನ್ನ ನೋಡ್ರಿ ಎತ್ತರ ಜಿಗಿತ ನಿಮ್ಗೆ ಏನಪ್ಪ ಅಂದ್ರೆ ಪಾಯಿಂಟ್ ನೈನ್ ಮೀಟರ್ ಕಿಂತ ಕಡಿಮೆ ಇಲ್ಲದಂತೆ ನೀವೇನ್ ಮಾಡಬೇಕಂದ್ರೆ ಜಿಗಿಯಬೇಕಾಗುತ್ತೆ ಉದ್ದ ಜಿಗಿತವನ್ನ ನೀವೇನಪ್ಪ ಅಂದ್ರೆ ಟೂ ಪಾಯಿಂಟ್ ಫೈವ್ ಮೀಟರ್ ಕಿಂತ ಕಡಿಮೆ ಇಲ್ಲದಂತೆ ನೀವು ಜಿಗಿಯಬೇಕಾಗುತ್ತೆ ಇಲ್ಲಿ ಕೂಡ ನಿಮಗೇನಪ್ಪ ಅಂದ್ರೆ ಮೂರು ಅವಕಾಶಗಳು ಇರುತ್ತೆ ಇದಾದ್ಮೇಲೆ ನೋಡ್ರಿ ಗುಂಡು ಎಸೆತ ಏನಪ್ಪಾ ಅಂದ್ರೆ ನಾಲ್ಕು ಕೆಜಿ ಗುಂಡು ಎಸೆತವನ್ನ ನೀವು ಮೂರು ಪಾಯಿಂಟ್ ಏಳು ಐದು ಮೀಟರ್ ಕಿಂತ ಕಡಿಮೆ ಇಲ್ಲದಂತೆ ಮೂರು ಅವಕಾಶದಲ್ಲಿ ಎಸೆಯಬೇಕಾಗತ್ತೆ ಅಂತ ಹೇಳ್ತಿದ್ದಾರೆ ಇದಾದ್ಮೇಲೆ ವೈದ್ಯಕೀಯ ಪರೀಕ್ಷೆ ಇರುತ್ತೆ ಅದಾದ್ಮೇಲೆ ದೃಷ್ಟಿ ಚೆಕ್ ಮಾಡ್ತಾರೆ ಇದಾದ್ಮೇಲೆ ಶ್ರವಣ ಶಕ್ತಿ ನೇಮಕಾತಿ ಜಾತಿ ಮತ್ತು ಮೀಸಲಾತಿ ಗ್ರಾಮೀಣ ಮೀಸಲಾತಿ ಯೋಜನಾ ನಿರೀಕ್ಷ ಕನ್ನಡ ಮಾಧ್ಯಮ ಪ್ರಮುಖವಾದ ಸೂಚನೆಗಳನ್ನು ಹೇಳ್ತಿದ್ದಾರೆ ಅಭ್ಯರ್ಥಿಗಳು ಯಾವುದೇ ಪ್ರಮಾಣ ಪತ್ರಗಳನ್ನು ಅರ್ಜಿಯೊಂದಿಗೆ ಲಗತ್ತಿಸಕೂಡದು ಅಂದರೆ ಈ ಕೆಳಕಂಡ ಪ್ರಮಾಣ ಪತ್ರಗಳನ್ನು ಪಡೆದಿಟ್ಟುಕೊಂಡು ಸಮಿತಿ ಸೂಚಿಸಿದಾಗ ಹಾಜರಿಪಡಿಸತಕ್ಕದ್ದು ಸೊ ಯಾವ್ಯಾವಪ್ಪ ಅಂದ್ರೆ ವಿದ್ಯಾರ್ಥಿ ಅಂಕಪಟ್ಟಿ ಹುಟ್ಟಿದ ದಿನಾಂಕದ ಅಂಕ ಪ್ರಮಾಣಪತ್ರ ಸರ್ಕಾರಿ ಇಲಾಖೆಯಲ್ಲಿ ಅಥವಾ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರದ ಅಥವಾ ಸರ್ಕಾರದ ಯಾವುದೇ ಪ್ರಾಧಿಕಾರದಲ್ಲಿ ಅಥವಾ ರಾಜ್ಯ ಅಥವಾ ಕೇಂದ್ರ ಸರ್ಕಾರದ ಸಾರ್ವಜನಿಕ ಸ್ವಾಮ್ಯದ ಕಂಪನಿಗಳಲ್ಲಿ ಪ್ರಸ್ತುತ ಉದ್ಯೋಗಿಯಾಗಿದ್ದಲ್ಲಿ ಅಂತವರು ಇಲಾಖೆಯ ವತಿಯಿಂದ ಕರ್ತವ್ಯದಿಂದ ಬಿಡುಗಡೆ ಮಾಡುವ ಬಗ್ಗೆ ಇಚ್ಛಾ ಅನುಮತಿ ಪತ್ರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಒಂದು ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿ ಮೀಸಲಾತಿ ಅಭ್ಯರ್ಥಿಗಳು ನಮೂನೆ ಡಿಇಎಫ್ನಲ್ಲಿ ತಹಶೀಲ್ದಾರರಿಂದ ಪಡೆದ ಪ್ರಮಾಣಪತ್ರಗಳನ್ನು ಪಡೆದಿಟ್ಟುಕೊಂಡಿರುವುದು ಯೋಜನಾ ನಿರಾಶ್ರಿತ ಅಭ್ಯರ್ಥಿಗಳು ಸಂಬಂಧಿಸಿದ ತಹಶೀಲ್ದಾರರಿಂದ ಪಡೆದ ಪ್ರಮಾಣಪತ್ರ ಸೈನಿಕ ಸೇವೆಯಿಂದ ಬಿಡುಗಡೆಯಾದ ಅಥವಾ ವಿಯೋಜನೆ ಹೊಂದಿದ ಬಗೆಗಿನ ಪ್ರಮಾಣಪತ್ರ ಮಾಜಿ ಸೈನಿಕ ಮಕ್ಕಳು ಮತ್ತು ಮೀಸಲಾತಿ ಪಡೆಯುವ ಅಭ್ಯರ್ಥಿಗಳು ಅವರು ತಂದೆಯವರು ಕರ್ತವ್ಯ ನಿರ್ವಹಿಸಿದ್ದ ಕೇಂದ್ರ ಸಶಸ್ತ್ರ ದಳದ ಅಧಿಕಾರಿಗಳಿಂದ ಅವಲಂಬಿತ ಪ್ರಮಾಣಪತ್ರ ಮತ್ತು ಸೈನಿಕ ಬೋರ್ಡ್ನಿಂದ ಪ್ರಮಾಣಪತ್ರವನ್ನು ಸಲ್ಲಿಸಕ್ಕದ್ದು ಗ್ರಾಮೀಣ ಮೀಸಲಾತಿ ಪ್ರಮಾಣಪತ್ರವನ್ನು ಸಂಬಂಧಪಟ್ಟ ಶಾಲೆ ಮುಖ್ಯೋಪಾಧ್ಯಾಯರಿಂದ ಪಡೆದು ಸಂಬಂಧಪಟ್ಟ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಂದ ಮೇಲೆ ರುಜು ಮಾಡಿಸಬೇಕು ಕನ್ನಡ ಮಾಧ್ಯಮದಲ್ಲಿ ವಾಸಂಗ ಮಾಡಿದ ಪತ್ರವನ್ನು ಸಂಬಂಧಪಟ್ಟ ಶಾಲೆಯ ಮುಖ್ಯೋಪಾಧ್ಯಾಯರಿಂದ ಪಡೆದು ಸಂಬಂಧಪಟ್ಟ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮೇಲೆ ಶಿಕ್ಷಣಾಧಿಕಾರಿಗಳಿಂದ ಮೇಲೂ ರುಜು ಮಾಡಿಸಿಕೊಂಡಿರಬೇಕು ಅಭ್ಯರ್ಥಿಯು ಅರ್ಜಿಯಲ್ಲಿ ಭರ್ತಿ ಮಾಡಿ ಮಾಹಿತಿ ಅಂತಿಮವಾಗಿರುತ್ತದೆ ಆದ್ದರಿಂದ ಅಭ್ಯರ್ಥಿಗಳು ಅರ್ಜಿಯನ್ನು ಭರ್ತಿ ಮಾಡುವಾಗ ಅರ್ಜಿಯ ಎಲ್ಲಾ ಕಾಲಂಗಳನ್ನು ಸರಿಯಾಗಿ ಭರ್ತಿ ಮಾಡತಕ್ಕದ್ದು ಭರ್ತಿ ಮಾಡಿ ಸಲ್ಲಿಸಿದಂತಹ ಅರ್ಜಿಯಲ್ಲಿನ ಅಂಶ ಅಥವಾ ಮಾಹಿತಿಗಳನ್ನು ಯಾವುದೇ ಸಂದರ್ಭದಲ್ಲಿ ಬದಲಾವಣೆ ಮಾಡೋದಾಗುವುದಿಲ್ಲ ಅಂತ ಅವರು ಹೇಳ್ತಿದ್ದಾರೆ ಸೊ ನೋಡ್ರಿ ನಿಮಗೆ ದೈಹಿಕ ಸಾಮಾನ್ಯ ಪರೀಕ್ಷೆ ಹೇಳಿದ್ವಿ ಅದಾದ್ಮೇಲೆ ಏನಪ್ಪಾ ಅಂದ್ರೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಬಗ್ಗೆ ಹೇಳಿದ್ವಿ ಇದಾದ್ಮೇಲೆ ನಿಮ್ಗೆ ಏನಪ್ಪಾ ಅಂದ್ರೆ ರಿಟರ್ನ್ ಎಕ್ಸಾಮಿನೇಷನ್ಸ್ ಬಗ್ಗೆ ಮಾಹಿತಿಯನ್ನು ಕೊಡಬೇಕು ಸೊ ನೋಡ್ರಿ ಅದಕ್ಕಿಂತ ಮುಂಚೆ ನಾವು ಯಾವ್ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಹುದ್ದೆಗಳಿದೆ ಅಂತ ನೋಡ್ಕೊಂಡ್ ಬರೋಣ ಫಸ್ಟ್ ನೋಡ್ರಿ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಅಲ್ಲಿ ಹದಿನೇಳುನೂರ ಎಪ್ಪತ್ತೆಂಟು ಖಾಲಿ ಹುದ್ದೆಗಳ ವರ್ಗೀಕರಣ ಈ ಕೆಳಗಿನಂತಿದೆ ಅಂತ ಹೇಳ್ತಿದ್ದಾರೆ ಇಲ್ಲಿ ಸಾಮಾನ್ಯ ವರ್ಗ ಈ ತರನಾಗ ಅಂದ್ರೆ ವರ್ಗೀಕರಣ ಮಾಡಿದರೆ ಒಟ್ಟು ಏನಪ್ಪಾ ಅಂದ್ರೆ ಇಲ್ಲಿ ಹನ್ನೊಂದ್ನೂರ ಎಪ್ಪತ್ತೆಂಟು ಹುದ್ದೆಗಳಿವೆ ಇದಾದ್ಮೇಲೆ ನೋಡ್ರಿ ಈ ನಗರಗಳ ವಯಸ್ಸು ಎಷ್ಟು ವರ್ಗೀಕರಣ ಆಗಿದೆ ಅಂತ ನೋಡೋಣ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ತೊಂಬತ್ತು ಖಾಲಿ ಹುದ್ದೆಗಳ ವರ್ಗೀಕರಣ ಇದೆಲ್ಲಪ್ಪ ಅಂದ್ರೆ ಮೈಸೂರು ನಗರ ಇದೇನಪ್ಪ ಅಂದ್ರೆ ಬೆಂಗಳೂರು ನಗರದಲ್ಲಿ ಹೆಂಗೆ ವರ್ಗೀಕರಣ ಇದೆ ಅಂದ್ರೆ ಬೆಂಗಳೂರು ನಗರದಲ್ಲಿ ನೋಡ್ರಿ ನಿಮಗೆ ಒಟ್ಟು ಹುದ್ದೆಗಳು ಎಷ್ಟಿದಾವಪ್ಪ ಅಂದ್ರೆ ಹನ್ನೊಂದು ನೂರ ಎಪ್ಪತ್ತೆಂಟು ಹುದ್ದೆಗಳಿವೆ ಮೈಸೂರು ನಗರದಲ್ಲಿ ನಿಮಗೆ ತೊಂಬತ್ತು ಖಾಲಿ ಹುದ್ದೆಗಳಿವೆ ಅದೇ ತರನೇ ನೀವೇನಾದ್ರೂ ಮಂಗಳೂರು ನಗರಕ್ಕೆ ಅಪ್ಲಿಕೇಶನ್ ಅನ್ನು ಹಾಕ್ತೀರಿ ಅಂದ್ರೆ ಎರಡು ನೂರ ಮೂವತ್ತೈದು ಹುದ್ದೆಗಳಿವೆ ಹುಬ್ಬಳ್ಳಿ ಧಾರವಾಡ ನಗರಗಳಲ್ಲಿ ಏನಪ್ಪ ಅಂದ್ರೆ ಅರವತ್ತು ಹುದ್ದೆಗಳಿವೆ ಬೆಂಗಳೂರು ಜಿಲ್ಲೆ ಇಲ್ಲಿ ಎಷ್ಟಿದೆ ಅಪ್ಪ ಅಂದ್ರೆ ನೂರ ಅರವತ್ತು ಪ್ಲಸ್ ನಾಲ್ಕು ನೂರ ಹುದ್ದೆಗಳಿವೆ ತುಮಕೂರು ಜಿಲ್ಲೆಗಳಲ್ಲಿ ನಿಮಗೆ ನೋಡ್ರಿ ಅರವತ್ತೈದು ಖಾಲಿ ಹುದ್ದೆಗಳ ವರ್ಗೀಕರಣ ಇದೆ ಇದಾದ್ಮೇಲೆ ಕೋಲಾರ ಜಿಲ್ಲೆಯಲ್ಲಿ ನಿಮಗೆ ನಲವತ್ತು ಖಾಲಿ ಹುದ್ದೆಗಳ ವರ್ಗೀಕರಣ ಈ ಕೆಳಗಿನಂತಿದೆ ಕೆಜಿಎಫ್ ನಲ್ಲಿ ಹದಿನಾಲ್ಕು ಹುದ್ದೆಗಳ ನೇಮಕಾತಿ ಇದೆ ಮೇಲೆ ರಾಮನಗರ ಜಿಲ್ಲೆಯಲ್ಲಿ ನೋಡ್ರಿ ಎಪ್ಪತ್ತೈದು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ವರ್ಗೀಕರಣ ಈ ಕೆಳಗಿನಂತಿದೆ ಇದಾದಮೇಲೆ ಮೈಸೂರು ಜಿಲ್ಲೆಯಲ್ಲಿ ನಿಮಗೆ ನೂರ ಐವತ್ತೆರಡು ಖಾಲಿ ಹುದ್ದೆಗಳ ವರ್ಗೀಕರಣ ಈ ತರನಾಗಿದೆ ಚಾಮರಾಜನಗರದಲ್ಲಿ ನಿಮಗೆ ನಲವತ್ತು ಹುದ್ದೆಗಳಿವೆ ಇದಾದಮೇಲೆ ಹಾಸನದಲ್ಲಿ ಐವತ್ತಾರು ಕೊಡಗುವಲ್ಲಿ ನಿಮಗೆ ಇಪ್ಪತ್ತು ಹುದ್ದೆಗಳು ಮಂಡ್ಯಲ್ಲಿ ಎಪ್ಪತ್ತೈದು ಹುದ್ದೆಗಳು ದಾವಣಗೆರೆಯಲ್ಲಿ ನಲವತ್ತು ಹುದ್ದೆಗಳು ಶಿವಮೊಗ್ಗದಲ್ಲಿ ಎಪ್ಪತ್ತು ಚಿತ್ರದುರ್ಗದಲ್ಲಿ ಇಪ್ಪತ್ತು ಹಾವೇರಿ ಜಿಲ್ಲೆಯಲ್ಲಿ ಅರವತ್ತು ದಕ್ಷಿಣ ಕನ್ನಡದಲ್ಲಿ ನಿಮಗೆ ನೂರ ಎಂಬತ್ತೈದು ಉಡುಪಿಯಲ್ಲಿ ನಲವತ್ತು ಉತ್ತರ ಕನ್ನಡ ಜಿಲ್ಲೆ ಕಾರವಾರದಲ್ಲಿ ಎಂಬತ್ತು ಚಿಕ್ಕಮಗಳೂರಿನಲ್ಲಿ ಎಪ್ಪತ್ತು ಬೆಳಗಾವಿನಲ್ಲಿ ತೊಂಬತ್ತು ಗದಗದಲ್ಲಿ ನಲವತ್ತು ಹುದ್ದೆಗಳು ಧಾರವಾಡದಲ್ಲಿ ಎಪ್ಪತ್ತೈದು ಹುದ್ದೆಗಳು ಮೇಲೆ ಕೆಆರ್ಪಿ ಮೌಂಟೇಡ್ ಕಂಪನಿ ಮೈಸೂರಿನಲ್ಲಿ ಮೂವತ್ತು ಖಾಲಿ ಹುದ್ದೆಗಳಿವೆ ಸೊ ಇದಿಷ್ಟು ನೋಡ್ರಿ ಕರ್ನಾಟಕ ರಾಜ್ಯಪತ್ರದಲ್ಲಿ ಕೊಟ್ಟಿರುವಂತದ್ದು ಮುಂದುವ ದಿನಗಳಲ್ಲಿ ಅವರೇನಪ್ಪ ಅಂದ್ರೆ ಎಕ್ಸಾಮಿನೇಷನ್ ಬಗ್ಗೆ ಕೂಡ ಏನಪ್ಪ ಅಂದ್ರೆ ಅಪ್ಡೇಟ್ ಅನ್ನ ಮಾಡ್ತಾರೆ ಸೊ ಇದು ಏನಪ್ಪ ಅಂದ್ರೆ ಇವತ್ತಿನ ವಿಡಿಯೋ ಇದರಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ರೆ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಅಫಿಷಿಯಲ್ ಪಿಡಿಎಫ್ ಲಿಂಕ್ ಅನ್ನು ಹಾಕ್ತಿವಿ ಅಲ್ಲಿ ನಿಮ್ಮ ಡೌಟ್ ನ ಕ್ಲಾರಿಫೈ ಮಾಡಿಕೊರಿ ಜೊತೆಗೆ ನೋಡ್ರಿ ಬಹಳಷ್ಟು ದಿನಗಳ ಆದ್ಮೇಲೆ ಏನಪ್ಪ ಅಂದ್ರೆ ಹೊಸ ಪಿಸಿ ನೋಟಿಫಿಕೇಶನ್ ಆಗಿದೆ ಒಟ್ಟು ಹುದ್ದೆಗಳು ಮೂರ್ ಸಾವಿರದ ಮೂರ್ ಸಾವಿರಕ್ಕಿಂತ ಹೆಚ್ಚು ಹುದ್ದೆಗಳಿದೆ ಆದಷ್ಟು ತಯಾರಿಯನ್ನು ನಡೆಸ್ರಿ ಇದಕ್ಕೋಸ್ಕರ ಏನಪ್ಪಾ ಅಂದ್ರೆ ನಮ್ಮ ಕ್ಲಾಸಿಕ್ ಎಜುಕೇಶನ್ ಅಥವಾ ಕ್ಲಾಸಿಕ್ ಕೆಎಸ್ ಅಂಡ್ ಸ್ಟಡಿ ಸರ್ಕಲ್ ಕೂಡ ಏನಪ್ಪ ಅಂದ್ರೆ ತರಬೇತಿಯನ್ನು ನೀಡುತ್ತೆ ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ರಲ್ಲ ಅವ್ರೇನಪ್ಪಾ ಅಂದ್ರೆ ನಮ್ಮ ಕ್ಲಾಸಿಕ್ ಎಜುಕೇಶನ್ ಕಡೆ ಟ್ರೈನಿಂಗ್ ಅನ್ನು ತರಬೇತಿಯನ್ನ ಪಡೆದುಕೊಳ್ಬಹುದು ಅಂತ ಹೇಳ್ತಿದ್ದೀನಿ ಇದು ಏನಪ್ಪಾ ಅಂದ್ರೆ ಪೊಲೀಸ್ ಇಲಾಖೆಯಲ್ಲಿರುವಂತಹ ಹುದ್ದೆಗಳ ಬಗ್ಗೆ ಮಾಹಿತಿ ನಾಳೆ ಮತ್ತೊಂದು ವಿಡಿಯೋನ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು